ಅದಲ್ಲ ಅವ್ರದ್ದು ಒಬ್ರದ್ದು. ಇವತ್ತು ಆ ಬಿ ಸಿ ಸೆಂಟ್ರ್ಗಳ ಸಿನಿಮಾಗಳು ಕೂಡ ಮಂದಿರ್ಗಳು ಕ್ಲೋಸ್ ಮಾಡೋ ಅಂಚು ನಡೆದಿದೆ. ನಾನು ದರ್ಶನ್ ಹೊಗಳ್ತಾ ಇಲ್ಲ, ಒಳ್ಳೆಯವನು ತುಂಬ ಇದು ಮಾಡಿದ್ದಾರೆ ಅವರು ಆ ಕೇಸಲ್ಲಿದ್ದಾರೆ ನಾನು ಹೇಳ್ದೆ ಅಲ್ಲ. ಬಟ್ ಅದರಿಂದ ಆಗಿರೋ ಪರಿಣಾಮಗಳು ಅಂದರೆ ಇಂಡಸ್ಟ್ರಿ ಯಾರಿಗೆ ಅವ್ರಿಗೂ ಡಿಪೆಂಡ್ ಇಲ್ಲ, ಯಾರಿಲ್ದೂ ಇಂಡಸ್ಟ್ರಿ ಇರುತ್ತೆ, ಯಾರಿಲ್ದೂ ವಾಣಿಜ್ಯ ಮಿಲ್ಟ್ರಿ ಇರುತ್ತೆ. ನಾನು ಇವತ್ತು ಅಧ್ಯಕ್ಷ, ನಾಳೆ ಇನ್ನೊಬ್ಬ ಮಾಡ್ತಾರೆ. ಹಂಗೆ ಇಂಡಸ್ಟ್ರಿ ನೆವರ್ ಡಿಪೆಂಡ್ಸ್ ಆನ್ ಒನ್ ಪರ್ಸನ್, ಇಟ್ ಡಿಪೆಂಡ್ಸ್ ಆನ್ ದಿ ಟೋಟಲ್ ಇನ್ ಕಲೆಕ್ಟಿವ್ ಇಲ್ಲಿ ಲೆಕ್ಕ ಹಾಕಿದಾಗ ಇಂಡಸ್ಟ್ರಿಗೆ ಅದರದೇ ಆದ್ದರಿಂದ ಬಟ್ ಒಂದು ಎಫೆಕ್ಟ್ ಆಗಿದೆ. ಬಟ್ ಅವರು ಕೂಡ ಸಾಕಷ್ಟು ದಾನ ಧರ್ಮ ಮಾಡಿದಂತ ಕೇಳ್ಪಟ್ಟಿದ್ದೀನಿ, ನಾನು ಸಾಕಷ್ಟು ಸಹಾಯ ಮಾಡಿದಂತ ಕೇಳ್ಪಟ್ಟಿದ್ದೀನಿ. ನಾನು ಯಾವತ್ತು ವಾಹಿನಿಗಳು ಅವರು ಡೆತ್ ಆದ ಯಾವಾಗ ಮರ್ಡ್ರ್ ಕೇಸ್ ಬಂದಮೇಲೆ ಆಮೇಲೆ ನೋಡ್ತಾ ಇರ್ತೀನಿ ನಾನು ಸೋಷಿಯಲ್ ಮೀಡಿಯಾ ಅವ್ರು ಏನೇನು ಮಾಡಿದ್ರೆ ಏನೇನು ಮಾಡಿದ್ರೆ ಕೆಲವು ವಿಚಾರಗಳು ಆಗಿದ್ದನ್ನು ಆಗೋಗಿಬಿಟ್ಟಿದೆ. ಅದಕ್ಕೆ ಭಗವಂತ ಅವ್ರು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕು. ಯಾರೇ ಆಗಲಿ ಅದು, ಇವಾಗ ನಾನಾದರೂ ಅದೇ, ಅವರಾದರೂ ಎಲ್ಲಾದರೂ ಅದೇ, ಅದಕ್ಕೆ ಆಗಿದೆ ಅವರಿಗೆ. ಹಂಗಂತ ಹೇಳ್ಬಿಟ್ಟು ನಾವು ನೆಟ್ ನಾಟ್ ಟಾಕ್ ಮಚ್ ಅಬೌಟ್ ಹಿಮ್, ನಾವು ನೆಟ್ ಸ್ಪ್ರೇ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಸ್ಟ್ರಿ. ಇಂಡಸ್ಟ್ರಿಗೆ ನೋಡೋ ಡೆವಿಲ್ ಸಿನಿಮಾ ಮಾಡಿರೋಂಥ ನಿರ್ಮಾಪಕರಿಗೆ ಆ ಸಿನಿಮಾ ಮುಗಿಸಿಕೊಡುವಂಥ ಕೆಲಸಕ್ಕೆ ನಾವೇನು ಪ್ರಯತ್ನ ಮಾಡ್ಕೋ ಅವ್ರು ಮಾಡೋಣ ಅಷ್ಟೇ. ಅದು ಕಾನೂನು ನಡೆಯಲ್ಲಿ ಏನಾಗುತ್ತೋ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅಲ್ಟಿಮೇಟ್ ಲಾ ಈಸ್ ಅಲ್ಟಿಮೇಟ್ ಅಂತ ಹೇಳ್ತೀನಿ. ದರ್ಶನ್ ಅವರನ್ನು ನೀವು ಕೂಡ ಪರಪನಾಗ್ರಹಾರಕ್ಕೆ ಹೋಗಿ ನೋಡ್ತೀರಿ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಸಿಕ್ತು ಸರ್. ಹೌದಾ, ನೀವು ಹೋಗ್ತೀರಾ ಅವರನ್ನು ನೋಡೋದಕ್ಕೆ ಹೇಗೆ ಅಂತ ಹೇಳಿ. ಅಲ್ಲ, ನೀವು ಕೇಳೋ ಕ್ವಶನ್ ನೋಡಿದರೆ ಆಶ್ಚರ್ಯ, ತಪ್ಪೇನಿದೆ, ಮನುಷ್ಯ ಆಗಿದೆ. ನಾವು ನೋಡ್ಕೊಬಂದು ನಾನು ಇವ್ರು ನಾಟ್ ಡಿಸೈಡ್, ನೀವು ಹೇಳಿದೆ ಕೇಳಿದೆ ಕ್ವಶನ್ ನೋಡಿದ್ರೆ ಹೋಗ್ಬೇಕು ಅನಿಸ್ತಾಯಿದ್ದೀನಿ. ಎಲ್ಲೋ ಹೋಗ್ಬಾರ್ದು ಅಂತ ಏನೋ ಮ್ಯಾಂಡೇಟ್ರಿ ಏನಿಲ್ಲಲ್ಲ, ಇಟ್ಟು ಇಂಡಿವಿಜುವಲ್ ಇದು. ನನಗೆ ಆ್ಯಕ್ಚುಲಿ ಇರಲಿಲ್ಲ ಇಲ್ಲಿದವರೆಗೂ, ನೀವು ಹೇಳಿದ ಮೇಲೆ ಖಂಡಿತ ಹೋಗ್ತೀನಿ. ನನಗೆ ನೀವು ಕೇಳೋ ಕ್ವಶನ್ ನೋಡಿದ್ರೆ ಸಮಥಿಂಗ್ ಇಸ್ ಬಿಹೈಂಡ್, ವೈ ಯು ಶುಡ್ ನಾಟ್ ನೋ ಮೀಟ್ ಅಂತ. ಯಾಕಂದ್ರೆ ಸಾಕಷ್ಟು ಜನ ಈ ಹಿಂದೆ ಕೂಡ ಯಡಿಯೂರಪ್ಪನವರು ಜೈಲಲ್ಲಿ ಹೋಗಿದ್ರು, ಇನ್ಯಾರು ದೊಡ್ಡ ದೊಡ್ಡ ರಾಜಕಾರಣಿ ಹೋದ ನಾವು ನೋಡ್ಕೊಂಡಿದ್ದೀವಲ್ಲ. ಅದರಿಂದ ಹೋದ್ರೆ ಏನು ತಪ್ಪಿನಲ್ಲ, ಮನುಷ್ಯ ಪ್ರಾಯಶ್ಚಿತ್ತ ಪಡ್ಬೇಕಾದ್ರೆ ಒಂದು ಏನೋ ಒಂದು ಸಾಂತ್ವನ ಕೊಡುವಂಥ ಕೆಲಸ ಮಾಡೋದು ತಪ್ಪೇ ಅನ್ನಿಸುತ್ತೆ. ಅದು ಹೇಳೋಕ್ಕಲ್ಲ, ಮುಂದಿನ ನಾನು ಕೂಡ ಹೋಗ್ಬೋದು ಅಷ್ಟೇ. ಸರ್, ಅದೇ ನಾನು ಯಾವಾಗಲೇ ಹೇಳ್ತಾ ಇದ್ದೆ, ಎಕ್ಸ್ಕ್ಯೂಸ್ ಮಿ ಅಂತ ಸಿನಿಮಾ ಕೊಟ್ಟಂಥವರು, ಮುಂದೆ ನಿಮ್ಮ ಮಗನನ್ನು ಕೂಡ ಇಂಡಸ್ಟ್ರಿಗೆ ತರೋ ಪ್ಲ್ಯಾನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಕೂಡ ಕೇಳ್ಪಟ್ವಿ ನಾವು. ಸೊ ಅದ್ರ ಬಗ್ಗೆ ಮಾಹಿತಿ ಹೇಳೋದಾದರೆ ಅದ್ರ ಬಗ್ಗೆ ಏನಾದ್ರು ಹಂಚ್ಕೋಬಹುದಾ ಈ ಮೂಲಕ ಅಂತ ಹೇಳಿ. ಯಾರೇ ತಂದೆ ತಾಯಿಗಳ ಮಗನ ಶ್ರೇಯಸ್ ನೋಡೋದು, ಅವ್ರ ಆಸೆ ಈಡೇರಿಸೋದು ನಮ್ಮ ಕೆಲಸ. ಬಟ್ ನನಗಂತೂ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಆಗಿ ಐ ಟೋಲ್ಡ್ ಹಿಮ್ ನಾಟ್ ಟು ಗೋ ಫಾರ್ ದಿ ಫಿಲಮ್ ಇಂಡಸ್ಟ್ರಿ. ಭಾಳ ಕಷ್ಟ ಇದೆ, ಬಂದ ನಿರ್ಮಾಪಕ ಸಿನಿಮಾ ಮಾಡೋದಂಗೆ ಕೂಡ ಒಂದು ನಟ ಬೆಳೆಯೋದು ಅಷ್ಟೇ ಕಷ್ಟ ಇದೆ. ಬಟ್ ಅವನಿಗೆ ಇನ್ಬಿಲ್ಟ್ ಬಂದಾಗ ನಾನು ಮಾಡಲೇಬೇಕು ಮಾಡ್ತೀನಿ ಅಂದಾಗ ಹಿ ಹ್ಯಾಸ್ ಟೇಕನ್ ಇಸ್ ಓನ್ ಟ್ರೈನಿಂಗ್ ಆಗಿದೆ, ಸಾಕಷ್ಟು ಗ್ರೌಂಡ್ ವರ್ಕ್ ಆಗಿದೆ ಕಳೆದ 3-4 ವರ್ಷಗಳಿಂದ. ಹಿ ಹ್ಯಾಸ್ ಅಂಡರ್ಗೋಯಿಂಗ್ ಎ ಲಾಟ್ ಆಫ್ ಟ್ರೈನಿಂಗ್, ಫಾರಿನ್ ಕಂಟ್ರಿಗೆ ಹೋಗಿ ಬಂದಿದ್ದಾನೆ. ಖಂಡಿತವಾಗಲೂ ನಾನು ಇಂಟ್ರೊಡ್ಯೂಸ್ ಮಾಡಲೇ ಅಂತ ಡೌಟ್ ಇಲ್ಲ, 100% ಐ ಆಮ್ ಗೋಯಿಂಗ್ ಟು ಲಾಂಚ್ ಇಮ್ ಇನ್ ಎ ವೆರಿ ಬಿಗ್ ವೇ. ಅವನ ಅದೃಷ್ಟ ಚೆನ್ನಾಗಿದೆ, ಅವನೊಬ್ಬ ದೊಡ್ಡ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸೇವೆ ಮಾಡೋವಂಥ ಒಂದು ಅವಕಾಶ ನಮ್ಮ ಜನ ಕೊಡ್ತಾರೆ. ನಾನು ಈಗಾಗಲೇ ಎಸ್ಕ್ಯೂಸ್ ಮೀ ಚಪ್ಪಾಳೆ, 7 o'clock, ತ್ರಣಂ ತ್ರಣಂ, ಕಾರಂಜಿ, ಚೆಲುವೇನಿ ನಡಲು, ಅದ್ವೈತ, ಶ್ರೀನಿವಾಸಂತಿ, ಲಕ್ಷ್ಮಿ, ಎಲ್ಲ ವಸೂರ ಮೇಲೆ, ಹೊಸ ಕಲಾವಿದರ ಮೇಲೆ, ಹೊಸ ತಂತ್ರಜ್ಞ ಮೇಲೆ, ಹೊಸ ನಿರ್ದೇಶಕ ಮೇಲೆ, ಹೊಸ ಕ್ಯಾಮ್ರಾಮನ್ ಮೇಲೆ, ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ. ನನ್ನ ಬ್ಯಾನರಲ್ಲಿ ಯಾರು ಆ್ಯಕ್ಟ್ ಮಾಡಿದಾರೋ, ಯಾರು ಮ್ಯೂಸಿಕ್ ಮಾಡಿದಾರೋ, ಯಾರು ಫೈಟ್ ಮಾಡಿ, ಎಲ್ಲರೂ ದೇ ಹ್ಯಾವ್ ಸೆಟಲ್ ಡೌನ್ ವೆರಿ ವೆಲ್. ಕ್ಯಾಮ್ರಾಮನ್ ಚಂದ್ರಶೇಖರ್ ಇರ್ಬೋದು, ಸಂತೋಷ್ ರೇ ಪತಾಜ ಇರ್ಬೋದು, ಗುರು ಪ್ರಶಾಂತ್ ರೇ ಕ್ಯಾಮ್ರಾಮನ್ ಇರ್ಬೋದು, ಆಮೇಲೆ ಕಿರಣ್ ಹಂಪಾಪುರ ಅಂತ ಇರ್ಬೋದು, ಡಿಫ್ರೆಂಟ್ ಡ್ಯಾನಿ ಫೈಟ್ ಮಾಸ್ಟ್ರು, ಪ್ರೇಮೂರ್ ಎಸ್ಕ್ಯೂಸ್ ಮೀ ಆರ್ ಪಿ ಪಟ್ನಾಯಕ್, ಆಮೇಲೆ ರಮ್ಯಾ ಇರ್ಬೋದು, ನಿತ್ಯಾಮನನ್ ಇರ್ಬೋದು, ಪದ್ಮಪ್ರಿಯ ಮಲಯಾಳಂ ಹೀರೋಯಿನ್ ಇರ್ಬೋದು, ಆಮೇಲೆ ಅಮೂಲ್ಯ ಅವರು ಕೂಡ ತನಣಂ ತನಮ ಸಿನಿಮಾ ಮಾಡಿದ್ರು, ಸ್ಮಾಲಾಗಿ ಬಂದರು ಕೂಡ ದೊಡ್ಡ ನಟಿಯಾಗಿ ಬೆಳೆದ್ರು. ಅವ್ರು ಮರ್ತಿರ್ಬೋದು, ನಾನು ಯಾವುದು ಹೇಳೋಕೆ ಹೋಗೋರು. ನಮ್ಮಲ್ಲಿ ಬ್ಯಾನರಲ್ಲಿ ಯಾರು ಮಾಡಿದಾರೋ ಪ್ರತಿಯೊಬ್ಬರಿಗೂ ಎರಡು ಲೈಫ್ ಸಿಕ್ಕಿದೆ. ಯಾವನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬೆಳೆದಾಡಿದ್ರು, ಅಬರ್ಗಾರ್ಡನ್ ಇದ್ದ ಕಾರಂಜಿ ಒಂದು ಸಿನಿಮಾ ಮಾಡಿದರು, ಮ್ಯೂಸಿಕ್ ಡೈರೆಕ್ಟ್ರು, ಅವರು ಕೂಡ ಬೆಳೆದರು. ಎಲ್ಲರೂ ಒಳ್ಳೆಯದಾಗಿದೆ, ನನಗೂ ಮಗನ ಕೂಡ ಅವರೆಲ್ಲ ಆಶೀರ್ವಾದ, ನನ್ನ ಮಗನ ಬಂದು ನಮ್ಮ ಮಗನೂ ಕೂಡ ಬೆಳಿಬೋದು ಅಂತ ಒಂದು ಆಸೆ ಇದೆ. ನಮ್ಮ ತಾಯಿ ತುಳಜಾ ಭವನಿ ತಾಯಿ, ಅವನು ಒಳ್ಳೆತನ ಮಾಡಿದರೆ ನಾನೇನು ಇಂಡಸ್ಟ್ರಿಗೆ ಏನೋ ಕೊಡುಗೆ ಕೊಟ್ಟಿದ್ದರೆ ನಮ್ಮ ಕನ್ನಡ ಜನ ನಂಗೆ ಕೈ ಹಿಡಿತಾರೆ ನಂಬಿಕೆ ಇದೆ. ಆ ಕೈ ಹಿಡಿದ್ರೆ ನಮ್ಮ ಮಗನು ಕೂಡ ಒಂದು ಒಳ್ಳೆ ನಟನಾಗ್ತಾನೆ ಅಂತ ಅದು ತಂದೆಯಾಗಿ ಆಸೆ ಪಡೋದು ತಪ್ಪೇನಿಲ್ಲ. ಐ ಆಮ್ ಆಲ್ಸೋ, ನಾನು ಅವನು ಇಷ್ಟಪಡಲೇಬೇಕು. ನಾನು ಅವನು ಬೇಡ ಅಂದರೂ ಕೇಳಿದೆ, ನಾನು ಮಾಡೋದನ್ನು ಧರ್ಮ ನಾನು ಮಾಡೇ ಮಾಡ್ತೀನಿ, ಮಾಡಿದರೆ ಚೆನ್ನಾಗೇ ಮಾಡ್ತೀನಿ. ಯಾವ ಸಿನಿಮಾಗಳನ್ನು ನಾನು ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲದೆ ಮಾಡೋದು ನನಗೆ ಗೊತ್ತು. ಎಸ್ಕಿವಿ ತೋಳೆ, ತನಣಂ ತುಂಬೆ, ಕಾರೆ, 7 o'clock, ಎಂಥ ಕ್ವಾಲಿಟಿ ಸಿನಿಮಾ ನೋಡಿ ನೀವು. ನಾನು ನೆವರ್ ವಾಂಟ್ ಟು ಕಾಂಪ್ರಮೈಸ್ ಕ್ವಾಲಿಟಿ. ಡೆಫಿನೆಟ್ಲಿ ನನ್ನ ಮಗನ ಸಿನಿಮಾ ಮಾಡೋ ಸತ್ಯ, ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಕೊಡಿ ಅಂತ ತಮ್ಮಲ್ಲಿ ಕೆಳಕಡೆಯಿಂದ ಕೇಳ್ಕೊತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51.
GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.